ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ದರ್ಶನ್ ಅವರು ಇನ್ನು 3 ವರ್ಷಗಳ ಕಾಲ ಸಖತ್ ಬ್ಯುಸಿಯಾಗಿರ್ತಾರೆ. 56ರಿಂದ 60ರವರೆಗೂ ಅವರ ಸಿನಿಮಾ ಲಿಸ್ಟ್ ಇಲ್ಲಿದೆ ನೋಡಿ. ಹೌದು ಸ್ನೇಹಿತರೆ, ದರ್ಶನ್ ಸಿನಿಮಾ ನಿರ್ಮಾಣ ಮಾಡುವುದಕ್ಕೆ ಕನ್ನಡ ನಿರ್ಮಾಪಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಮಾಸ್ ಫ್ಯಾನ್ಸ್ ಫಾಲೋಯಿಂಗ್ ಇರೋ ನಟ ಸಿನಿಮಾಗೆ ಹಣ ಹೂಡಿದರೆ ಬಂಡವಾಳ ವಾಪಸ್ ಬರುವುದರಲ್ಲಿ ಡೌಟೇ ಇಲ್ಲ. ಇತ್ತೀಚೆಗೆ ದರ್ಶನ್ ನಟನೆಯ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ಹೀಗಾಗಿ ನಿರ್ಮಾಪಕರು ಕಾಲ್ ಶೀಟ್ಗಾಗಿ ಕಾಯುತ್ತಿದ್ದಾರೆ. ದರ್ಶನ್ ಬರ್ತ್ಡೇ ಎಂದೇ ಕೆಲ ನಿರ್ಮಾಪಕರು ತಮ್ಮ ನಿರ್ಮಾಣ ಸಂಸ್ಥೆಯಿಂದ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಆದರೆ ಆ ನಿರ್ಮಾಪಕರ ನಂಬರ್ ಎಷ್ಟು ಅನ್ನೋದು ಸುಳಿವು ಇನ್ನೂ ಸಿಕ್ಕಿಲ್ಲ. 56ನೇ ಸಿನಿಮಾ ಕಾಟೇರಾ ರಾಕ್ಲೈನ್ ನಿರ್ಮಾಣ ಮಾಡುತ್ತಿದ್ದಾರೆ. ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಲಿದ್ದಾರೆ. ಕಾಟೇರಾ ಈಗಾಗಲೇ ಅನೌನ್ಸ್ ಆಗಿದ್ದು 57, 58, 59 ಹಾಗೂ 60ನೇ ಸಿನಿಮಾವನ್ನು ಯಾವ್ಯಾವ ನಿರ್ಮಾಪಕರು ನಿರ್ಮಾಣ ಮಾಡ್ತಾರೆ ಅನ್ನೋ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ಲಾಗ್ತಿದೆ. ಅದನ್ನು ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ನಟಿಸಲಿರುವ ಮುಂದಿನ 4 ಸಿನಿಮಾಗಳ ಪಟ್ಟಿ ಓಡಾಡುತ್ತಿದೆ. ಇದರಲ್ಲಿ 56ನೇ ಸಿನಿಮಾ ಕಾಟೇರ, ಬಳಿಕ ಯಾವ ಸಿನಿಮಾದಲ್ಲಿ ನಟಿಸ್ತಾರೆ ಅನ್ನೋದನ್ನು ಪಟ್ಟಿ ಮಾಡಲಾಗಿತ್ತು. ಈ ಪಟ್ಟಿಯ ಪ್ರಕಾರ ದರ್ಶನ್ 57ನೇ ಸಿನಿಮಾವನ್ನು ಮಿಲನ ಪ್ರಕಾಶ್ ನಿರ್ದೇಶನ ಮಾಡುತ್ತಿದ್ದಾರೆ. ಕಾಟೇರ ಮುಗಿಯುತ್ತಿದ್ದಂತೆ ಮಿಲನ ಪ್ರಕಾಶ್ ಟೀಮ್ ಸೇರಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬಿನೇಷನ್ ವರ್ಕೌಟ್ ಆಗ್ತಿದೆ. ರಾಬರ್ಟ್ ಬಳಿಕ ಕಾಟೇರ ಸಿನಿಮಾದಲ್ಲಿ ಜೊತೆಯಾಗಿದ್ದಾರೆ. ಈ ಸಿನಿಮಾ ಕೂಡ ಕ್ರೇಜ್ ಹುಟ್ಟಿಸಿದೆ. ಕಾಟೇರ ರಿಲೀಸ್ ಆಗುತ್ತಿದ್ದಂತೆ ದರ್ಶನ್ 57ನೇ ಸಿನಿಮಾ ಗ್ಯಾಪ್ ಸಿಗುತ್ತೆ. ಆ ಬಳಿಕ 58ನೇ ಸಿನಿಮಾವನ್ನು ತರುಣ್ ಸುಧೀರ್ ಅವರೇ ನಿರ್ದೇಶನ ಮಾಡಲಾಗುತ್ತೆ ಅಂತ ಹೇಳುತ್ತಿದೆ. ಇನ್ನು ಈ ಸಿನಿಮಾ ದರ್ಶನ್ ಗೆಳೆಯ ಸಚ್ಚಿದಾನಂದ ಇಂಡಿವಾಳು ನಿರ್ಮಾಣ ಮಾಡುತ್ತಿದ್ದಾರಂತೆ. ಚಾಲೆಂಜಿಂಗ್ ಸ್ಟಾರ್ 59ನೇ ಸಿನಿಮಾವನ್ನು ಧ್ರುವ ದಾಸ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಹಿಂದೆ ಶಿವರಾಜ್ಕುಮಾರ್ ಹಾಗೂ ರಮ್ಯಾ ಕಾಂಬಿನೇಷನ್ ಆರ್ಯನ್ ನಿರ್ಮಾಣ ಮಾಡಿದ್ದಾರೆ. ಅದೇ ನಿರ್ಮಾಪಕರು ಕೂಡ ಈಗ ದರ್ಶನ್ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರಂತೆ. ಅದು 59ನೇ ಸಿನಿಮಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹೇಳುತ್ತದೆ. ಬರ್ತ್ಡೇ ದಿನ ದರ್ಶನ್ ಮನೆಯಲ್ಲಿ ನಿರ್ಮಾಪಕ ಸೌಂದರ್ಯ ಜಗದೀಶ್ ಕಾಣಿಸಿಕೊಂಡಿದ್ದಾರೆ. ಅಂದೇ ಅವರು ಕೂಡ ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಸಿನಿಮಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 60ನೇ ಸಿನಿಮಾ ಆಗುತ್ತೆ ಎನ್ನಲಾಗ್ತಿದೆ. ಅಂದಾಗೆ ದರ್ಶನ್ 60ನೇ ಸಿನಿಮಾ ರಿಲೀಸ್ ಆಗೋಕ್ಕೆ ಈಗಿನ ಲೆಕ್ಕಾಚಾರದ ಪ್ರಕಾರ ಇನ್ನು 3 ವರ್ಷ ಬೇಕಾಗುತ್ತೆ. ಇನ್ನು ದರ್ಶನ್ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುವುದು ಅಭಿಮಾನಿಗಳಿಗೆ ಸಂತಸ ತಂದಿದೆ.